ಇನ್ನು ಡಿಕೆಶಿಯ ಪರವಾಗಿ ಅಸಮಾಧಾನ ಶಮನ ಮಾಡೋದಕ್ಕೆ ಅವರ ಸಹೋದರ ಅಕಾಡ ಕೇಳಿದ ಸತೀಶ್ ಜಾರಕಿಹೊಳಿ ಸಿಟ್ಟನ್ನ ತಣ್ಣಗಾಗಿಸೋದಕ್ಕೆ ಫೀಲ್ಡ್ ಗಿಳಿದಿದ್ದಾರೆ ಡಿಕೆ ಸುರೇಶ್ ಡಿಕೆಶಿ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಸುರೇಶ್ ಕೂಡ ಭೇಟಿಯಾಗಿದ್ದಾರೆ ಭವಿಷ್ಯದ ಲೆಕ್ಕಾಚಾರಕ್ಕಾಗಿ ಸಚಿವರನ್ನ ಭೇಟಿಯಾದ್ರ ಸುರೇಶ್ ಅನ್ನೋದು ರಾಜಕೀಯ ಲೆಕ್ಕಾಚಾರ ಜಾರಕಿಹೊಳಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆ ಬ್ರದರ್ಸ್ ಸರ್ಕಸ್ ಮಾಡುತ್ತಿದ್ದಾರೆ ಹಾಗಿದೆ ಅದರ ಅವಶ್ಯಕತೆ ಇದೆ ಕೂಡ ಅಂತ ಅನ್ಸುತ್ತೆ ಇಲ್ಲ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಜೊತೆಗೆ ಮಹತ್ತರವಾದಂತ ಖಾತೆಯನ್ನು ಹೊಂದಿರತಕ್ಕಂತ ನಾಯಕರು ರಾಜ್ಯದಲ್ಲಿ ರಸ್ತೆಗಳು ಸಾಕಷ್ಟು ಮಳೆಯಿಂದ ಗುಂಡಿಗಳು ಬೇರೆ ಬೇರೆ ರೀತಿ ಸಮಸ್ಯೆ ಆಗಿದೆ ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಕೇಳಲಿಕ್ಕೋಸ್ಕರ ಬಂದು ಭೇಟಿ ಮಾಡಿದ್ದೇನೆ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಏನು ಸರ್ಕಾರ ಅನುಮೋದನೆ ಕೊಟ್ಟಿದ ತಕ್ಷಣ ಹೆಚ್ಚಿನ ಅನುದಾನನ ನನ್ನ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಕೇಳಿದ್ದೇನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಅವಧಿಗೆ ಅಥವಾ ಯಾವ ತರ ಸಿಎಂ ಆಗಬೇಕು ಅನ್ನೋದು ಅವರ ಸಮುದಾಯದ ಒಂದು ಒತ್ತಾಯ ಮೊನ್ನೆ ಕೂಡ ಒಂದು ವಾಲ್ಮೀಕಿ ಸ್ವಾಮಿ ನಾನು ಯಾರು ಮುಖ್ಯಮಂತ್ರಿ ಆದರೂ ಸ್ವಾಗತ ಮಾಡ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಹೇಳಿ ಆಸೆ ಪಟ್ಟವರು ನಾವು ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ದಿನದಲ್ಲಿ ನಾನು ಒಬ್ಬ ಆಕಾಂಕ್ಷಿ ಅಂತೇಳಿ ಅದರಲ್ಲಿ ಏನು ತಪ್ಪಿಲ್ಲ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಯಾರು ಆಗಬಾರದು ಅನ್ನೋಂಗಿಲ್ಲ ಶಾಸಕರಾದವರಿಗೆ ಮಂತ್ರಿ ಆಗಬೇಕು ಅಂತ ಆಸೆ ಮಂತ್ರಿ ಆದವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಏನು ಆಗದೇ ಇದ್ದವರಿಗೆ ಶಾಸಕರಾಗಬೇಕು ಅಂತ ಆಸೆ ಸೊ ನಿಮ್ಮಲ್ಲೂ ಅಷ್ಟೇನೆ ನೀವು ರಿಪೋರ್ಟರ್ ಆದವರು ನಾಳೆ ದಿನ ನಾನು ಒಂದು ಚೀಫ್ ರಿಪೋರ್ಟರ್ ಆಗಬೇಕು ಅಂತ ಆಸೆ ಚೀಫ್ ರಿಪೋರ್ಟರ್ ಆಗಿದ ತಕ್ಷಣ ನಾನೇ ಹಾಕೊಂಡು ಟಿ ವಿ ಇಡಬಾರ್ದು ಅಂತ ಆಸೆ ಇದು ಸರ್ ಒಂದು 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 ಸೈಕಲ್ ಇದು ಯಾರು ತಪ್ಪಿಸೋಕ್ಕಾಗೋದಿಲ್ಲ ಇದು ನಡೀಬೇಕು ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಹರೀಶ್ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಮಾತ್ರ ಭವಿಷ್ಯದ ರಾಜಕಾರಣ ಸುಲಭ ಅನ್ನೋದು ಮನವರಿಕೆ ಆಗಿದೆಯಾ ಡಿಕೆ ಬ್ರದರ್ಸ್ಗೆ ಖಂಡಿತವಾಗಿ ಯಾಕಂತಂದ್ರೆ ಇತ್ತೀಚೆಗಷ್ಟೇ ಬೆಳಗಾವಿ ಜಿಲ್ಲಾ ರಾಜಕಾರಣ ವಿಚಾರವಾಗಿ ಲೋಕೋಪಯೋಗಿ ಸಚಿವ ಮತ್ತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಸಿಡಿದೆದ್ದಿರುವಂತದ್ದು ಸೊ ಯಾಕೆ ಈಗಲೂ ಕೂಡ ಅವರಿಗೆ ಅಸಮಾಧಾನ ಶಮನ ಆಗಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೂಡ ಡಿಕೆ ಸಹೋದರರು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಅಸಮಾಧಾನ ಶಮನಕ್ಕೆ ಮುಂದಾಗಿರುವಂತದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕಂದ್ರೆ ಭವಿಷ್ಯದ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇಬ್ಬರು ಕೂಡ ಭೇಟಿ ಮಾಡಿ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಚರ್ಚೆ ಈಗ ಶುರುವಾಗಿರುವಂತದ್ದು ಸೊ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಕನಸನ್ನ ಕೂಡ ಕಂಡಿರುವುದು ಸಹಜವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಈಗ ಈ ಸಿಎಂಗೆ ಇರುವಂತದ್ದು ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲಾ ರಾಜಕಾರಣ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ವ್ಯತಿರಿಕ್ತ ಸಂದೇಶಗಳು ಕೂಡ ರವಾನೆ ಆಗಿದ್ದು ಇದು ಮುಂಬರುವ ದಿನಗಳಲ್ಲಿ ಸಿಎಂ ಗಾದಿ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಆತಂಕ ಕೂಡ ಡಿಕೆ ಸಹೋದರರಿಗೆ ಕಾಡಿರುವಂತೆ ಕಾಣುತ್ತಿದೆ ಅದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ದೆಹಲಿಗೆ ಭೇಟಿ ಕೊಡುವ ಮೊದಲೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಸೊ ಅದಾದ ನಂತರ ನಿನ್ನೆ ಅಷ್ಟೇ ಕೂಡ ಸಂಸದ ಡಿಕೆ ಸುರೇಶ್ ಅವರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿರುವಂತದ್ದು ಥ್ಯಾಂಕ್ ಯು ಹರೀಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ